ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 19 ಲಕ್ಷ ಹೆಕ್ಟರ್ ಭೂಮಿ ಸರ್ಪ್ಲಸ್ ಇದೆ ಅಂತ ಹೇಳಿ ಆ ಭೂಮಿ ಕರ್ನಾಟಕದಲ್ಲಿದ್ದಂಥ ಬಾಂಡವಾಳದವರಿಗೆ ಕಾರ್ಪೊರೇಟ್ ಹೌಸಿಂಗ್ ಕೊಡಬೇಕಂತ ನಿರ್ಧಾರ ಮಾಡಿದ. ಅದರ ನಂತರ ಮೊನ್ನೆ ಡೀಮ್ಡ್ ಫಾರೆಸ್ಟ್ ಅಂಬೋದೇನು 9 ಲಕ್ಷ ಹೆಕ್ಟರ್ ಭೂಮಿ ಇದೆ, ಅದರಲ್ಲಿ 6 ಲಕ್ಷ ಹೆಕ್ಟರ್ ಭೂಮಿ ರಾಜ್ಯ ಸರ್ಕಾರ ವಾಪಸ್ ತಗೊಂಡು ಮತ್ತೆ ಅದು ಲೀಸ್ ಮೇಲೆ ಕೊಡಬೇಕಂತ ಸರ್ಕಾರ ನಿರ್ಣಯ ತಗೊಂಡಿದೆ. ಈ ಲೀಸ್ ಮೇಲೆ ಕೊಡೋದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈಗಾಗಲೇ ಬಡ ರೈತರು, ಕೃಷಿ ಕಾರ್ಮಿಕರು ಇವರೆಲ್ಲ ಬಗರ್ ಹುಕುಂ ಸಾಗುವಳಿ ಮಾಡ್ತಾಯಿರ್ತಾರೆ. 90ರಲ್ಲಿಂದ ಸಾಗುವಳಿ ಮಾಡ್ತಾಯಿದ್ದು ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53, ಫಾರ್ಮ್ ನಂಬರ್ 57 ತುಂಬಿದ್ದಾರೆ. ಅವರಿಗೆ ಜಮೀನು ಕೊಡಬೇಕು, ಅವ್ರ ಹೆಸರು ಪಟ್ಟ ಕೊಡಬೇಕು. ಅದು ಬಿಟ್ಟು ರಾಜ್ಯ ಸರ್ಕಾರ ಇಲ್ಲಿ ಅವ್ರಿಗೆ ಸಂಬಂಧಿಸಿದಂಥ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡಬೇಕು, ಲೀಸ್ ಕೊಡಬೇಕು. ಅದು 30 ವರ್ಷವರೆಗೆ ಲೀಸ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಿ ಜೆ ಪಿ ಬೆಂಬಲ ಇರೋಂಥ ಜನರಿಗೆ ಆ ಭೂಮಿ ಕೊಡೋಕ್ಕೆ ನಿರ್ಧಾರ ಮಾಡ್ತಾ ಇದೆ. ಇದಕ್ಕೆ ಈ ವಿಷಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ 7ನೇ ರಾಜ್ಯ ಸಮ್ಮೇಳನ 9 ಮತ್ತು 10 ಮೇ ಗುಲ್ಬರ್ಗದಲ್ಲಿ ನಡೀತಾ ಇದೆ. ಈ ವಿಷಯದಲ್ಲಿ ಬಗರ್ ಹುಕುಂ ಕಾಸ್ಕಾರಿ ಬಗರ್ ಹುಕುಂ ಸಾಗುವಳಿ ಏನು ಮಾಡ್ತಿದ್ದಾರೆ, ಅವ್ರಿಗೆ ಈ ಸರ್ಕಾರಿ ಭೂಮಿ ರೆಗ್ಯುಲರ್ ಮಾಡಬೇಕು. ನಂತರ ಈಗಾಗಲೇ ಕೆಲವು ಏರಿಯಾದಲ್ಲಿ ಎಮ್ ಎಲ್ ಎವ್ರ ನೇತೃತ್ವ ಸಕ್ರಮೀಕರಣ ಸಮಿತಿಗಳಿಲ್ಲ, ಅದೆಲ್ಲ ಮಾಡಬೇಕಂತೇಳಿ ಒಂದು ನಿರ್ಣಯನೂ ಪಾಸ್ ಮಾಡ್ತೇವೆ. ಅದೇ ರೀತಿ ಕೇಂದ್ರ ಸರ್ಕಾರದ ಕಾಯ್ದೆ 3 ಕಾಯ್ದೆ ಹಿಂತೆಗೆದುಕೊಳ್ಳಲಾಗಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅಂಥ ಕಾಯ್ದೆಗಳು ಇಲ್ಲಿ ಜಾರಿ ಹಾಗೆ ಇಟ್ಟಿದ್ದಾರೆ. ಎ ಪಿ ಎಮ್ ಸಿದಾಗಲಿ ಅಥವಾ ತುಂಡು ಗುತ್ತಿಗೆ ಆಗಲಿ ಅಥವಾ ಕಾಂಟ್ರಾಕ್ಟ್ ಆಗಲಿ ಎಸೆನ್ಷಿಯಲ್ ಕಮ್ಯುನಿಟಿ ಆ್ಯಕ್ಟ್ದಾಗಲಿ ಇದೆಲ್ಲ ಹಾಗೆ ಇಟ್ಟಿದ್ದಾರೆ. ಇವೆಲ್ಲ ವಾಪಸ್ ತೆಕ್ಕೊಳ್ಬೇಕು ಮತ್ತು ಕೃಷಿ ಲಾಭದಾಯಕ ಆಗಬೇಕು ಅಂಥೇಳಿ ನಿರ್ಣಯ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ 7ನೇ ಸಮ್ಮೇಳನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸ್ತೇವೆ. ಮತ್ತು ಮುಂದೆ ಈ ಬಗರ್ ಹುಕುಂ ಭೂಮಿ ರೆಗ್ಯುಲರ್ ಮಾಡೋ ಸಲುವಾಗಿ ಏನು ಸರ್ಕಾರ ಏನು ತಪ್ಪು ಹರಿ ಹಿಡಿದ ಅದು ಆಗಸ್ಟ್ದಲ್ಲಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಉಪಾಧ್ಯಕ್ಷ ಆಗಿ ಬಾಬುರಾವ್ನ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 19 ಲಕ್ಷ ಹೆಕ್ಟರ್ ಭೂಮಿ ಸರ್ಪ್ಲಸ್ ಇದೆ ಅಂಥೇಳಿ ಆ ಭೂಮಿ ಕರ್ನಾಟಕದಲ್ಲಿದ್ದಂಥ ಬಾಂಡವಾಳದವರಿಗೆ ಕಾರ್ಪೊರೇಟ್ ಹೌಸಿಂಗ್ ಕೊಡಬೇಕಂತ ನಿರ್ಧಾರ ಮಾಡಿದ. ಅದರ ನಂತರ ಮೊನ್ನೆ ಡೀಮ್ಡ್ ಫಾರೆಸ್ಟ್ ಅಂಬೋದೇನು 9 ಲಕ್ಷ ಹೆಕ್ಟರ್ ಭೂಮಿ ಇದೆ, ಅದರಲ್ಲಿ 6 ಲಕ್ಷ ಹೆಕ್ಟರ್ ಭೂಮಿ ರಾಜ್ಯ ಸರ್ಕಾರ ವಾಪಸ್ ತಗೊಂಡು ಮತ್ತೆ ಅದು ಲೀಸ್ ಮೇಲೆ ಕೊಡಬೇಕಂತ ಸರ್ಕಾರ ನಿರ್ಣಯ ತಗೊಂಡಿದೆ. ಈ ಲೀಸ್ ಮೇಲೆ ಕೊಡೋದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈಗಾಗಲೇ ಬಡ ರೈತರು, ಕೃಷಿ ಕಾರ್ಮಿಕರು ಇವರೆಲ್ಲ ಬಗರ್ ಹುಕುಂ ಸಾಗುವಳಿ ಮಾಡ್ತಾಯಿರ್ತಾರೆ. 90ರಲ್ಲಿಂದ ಸಾಗುವಳಿ ಮಾಡ್ತಾಯಿದ್ದು ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53, ಫಾರ್ಮ್ ನಂಬರ್ 57 ತುಂಬಿದ್ದಾರೆ. ಅವರಿಗೆ ಜಮೀನು ಕೊಡಬೇಕು, ಅವ್ರ ಹೆಸರು ಪಟ್ಟ ಕೊಡಬೇಕು. ಅದು ಬಿಟ್ಟು ರಾಜ್ಯ ಸರ್ಕಾರ ಇಲ್ಲಿ ಅವ್ರಿಗೆ ಸಂಬಂಧಿಸಿದಂಥ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡಬೇಕು, ಲೀಸ್ ಕೊಡಬೇಕು. ಅದು 30 ವರ್ಷವರೆಗೆ ಲೀಸ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಿ ಜೆ ಪಿ ಬೆಂಬಲ ಇರೋಂಥ ಜನರಿಗೆ ಆ ಭೂಮಿ ಕೊಡೋಕ್ಕೆ ನಿರ್ಧಾರ ಮಾಡ್ತಾ ಇದೆ. ಇದಕ್ಕೆ ಈ ವಿಷಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ 7ನೇ ರಾಜ್ಯ ಸಮ್ಮೇಳನ 9 ಮತ್ತು 10 ಮೇ ಗುಲ್ಬರ್ಗದಲ್ಲಿ ನಡೀತಾ ಇದೆ. ಈ ವಿಷಯದಲ್ಲಿ ಬಗರ್ ಹುಕುಂ ಕಾಸ್ಕಾರಿ ಬಗರ್ ಹುಕುಂ ಸಾಗುವಳಿ ಏನು ಮಾಡ್ತಿದ್ದಾರೆ, ಅವ್ರಿಗೆ ಈ ಸರ್ಕಾರಿ ಭೂಮಿ ರೆಗ್ಯುಲರ್ ಮಾಡಬೇಕು. ನಂತರ ಈಗಾಗಲೇ ಕೆಲವು ಏರಿಯಾದಲ್ಲಿ ಎಮ್ ಎಲ್ ಎವ್ರ ನೇತೃತ್ವ ಸಕ್ರಮೀಕರಣ ಸಮಿತಿಗಳಿಲ್ಲ, ಅದೆಲ್ಲ ಮಾಡಬೇಕಂತೇಳಿ ಒಂದು ನಿರ್ಣಯನೂ ಪಾಸ್ ಮಾಡ್ತೇವೆ. ಅದೇ ರೀತಿ ಕೇಂದ್ರ ಸರ್ಕಾರದ ಕಾಯ್ದೆ 3 ಕಾಯ್ದೆ ಹಿಂತೆಗೆದುಕೊಳ್ಳಲಾಗಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅಂಥ ಕಾಯ್ದೆಗಳು ಇಲ್ಲಿ ಜಾರಿ ಹಾಗೆ ಇಟ್ಟಿದ್ದಾರೆ. ಎ ಪಿ ಎಮ್ ಸಿದಾಗಲಿ ಅಥವಾ ತುಂಡು ಗುತ್ತಿಗೆ ಆಗಲಿ ಅಥವಾ ಕಾಂಟ್ರಾಕ್ಟ್ ಆಗಲಿ ಎಸೆನ್ಷಿಯಲ್ ಕಮ್ಯುನಿಟಿ ಆ್ಯಕ್ಟ್ದಾಗಲಿ ಇದೆಲ್ಲ ಹಾಗೆ ಇಟ್ಟಿದ್ದಾರೆ. ಇವೆಲ್ಲ ವಾಪಸ್ ತೆಕ್ಕೊಳ್ಬೇಕು ಮತ್ತು ಕೃಷಿ ಲಾಭದಾಯಕ ಆಗಬೇಕು ಅಂಥೇಳಿ ನಿರ್ಣಯ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ 7ನೇ ಸಮ್ಮೇಳನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸ್ತೇವೆ. ಮತ್ತು ಮುಂದೆ ಈ ಬಗರ್ ಹುಕುಂ ಭೂಮಿ ರೆಗ್ಯುಲರ್ ಮಾಡೋ ಸಲುವಾಗಿ ಏನು ಸರ್ಕಾರ ಏನು ತಪ್ಪು ಹರಿ ಹಿಡಿದ ಅದು ಆಗಸ್ಟ್ದಲ್ಲಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಉಪಾಧ್ಯಕ್ಷ ಆಗಿ ಬಾಬುರಾವ್ನ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 19 ಲಕ್ಷ ಹೆಕ್ಟರ್ ಭೂಮಿ ಸರ್ಪ್ಲಸ್ ಇದೆ ಅಂಥೇಳಿ ಆ ಭೂಮಿ ಕರ್ನಾಟಕದಲ್ಲಿದ್ದಂಥ ಬಾಂಡವಾಳದವರಿಗೆ ಕಾರ್ಪೊರೇಟ್ ಹೌಸಿಂಗ್ ಕೊಡಬೇಕಂತ ನಿರ್ಧಾರ ಮಾಡಿದ. ಅದರ ನಂತರ ಮೊನ್ನೆ ಡೀಮ್ಡ್ ಫಾರೆಸ್ಟ್ ಅಂಬೋದೇನು 9
ಲಕ್ಷ ಹೆಕ್ಟರ್ ಭೂಮಿ ಇದೆ, ಅದರಲ್ಲಿ 6 ಲಕ್ಷ ಹೆಕ್ಟರ್ ಭೂಮಿ ರಾಜ್ಯ ಸರ್ಕಾರ ವಾಪಸ್ ತಗೊಂಡು ಮತ್ತೆ ಅದು ಲೀಸ್ ಮೇಲೆ ಕೊಡಬೇಕಂತ ಸರ್ಕಾರ ನಿರ್ಣಯ ತಗೊಂಡಿದೆ. ಈ ಲೀಸ್ ಮೇಲೆ ಕೊಡೋದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈಗಾಗಲೇ ಬಡ ರೈತರು, ಕೃಷಿ ಕಾರ್ಮಿಕರು ಇವರೆಲ್ಲ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇರ್ತಾರೆ. 90ರಲ್ಲಿಂದ ಸಾಗುವಳಿ ಮಾಡ್ತಾಯಿದ್ದು ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53, ಫಾರ್ಮ್ ನಂಬರ್ 57 ತುಂಬಿದ್ದಾರೆ. ಅವರಿಗೆ ಜಮೀನು ಕೊಡಬೇಕು, ಅವ್ರ ಹೆಸರು ಪಟ್ಟ ಕೊಡಬೇಕು. ಅದು ಬಿಟ್ಟು ರಾಜ್ಯ ಸರ್ಕಾರ ಇಲ್ಲಿ ಅವ್ರಿಗೆ ಸಂಬಂಧಿದಂಥ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡಬೇಕು, ಲೀಸ್ ಕೊಡಬೇಕು, ಅದು 30 ವರ್ಷವರೆಗೆ ಲೀಸ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ BJP ಬೆಂಬಲ ಇರೋಂಥ ಜನರಿಗೆ ಆ ಭೂಮಿ ಕೊಡೋಕ್ಕೆ ನಿರ್ಧಾರ ಮಾಡ್ತಾ ಇದೆ. ಇದಕ್ಕೆ ಈ ವಿಷಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ 7ನೇ ರಾಜ್ಯ ಸಮ್ಮೇಳನ 9 ಮತ್ತು 10 ಮೇ ಗುಲ್ಬರ್ಗದಲ್ಲಿ ನಡೀತಾ ಇದೆ. ಈ ವಿಷಯದಲ್ಲಿ ಬಗರ್ ಹುಕುಂ ಕಾಸ್ಕಾರಿ ಬಗರ್ ಹುಕುಂ ಸಾಗುವಳಿ ಏನು ಮಾಡ್ತಿದ್ದಾರೆ, ಅವರಿಗೆ ಈ ಸರ್ಕಾರಿ ಭೂಮಿ ರೆಗ್ಯುಲರ್ ಮಾಡಬೇಕು. ನಂತರ ಈಗಾಗಲೇ ಕೆಲವು ಏರಿಯಾದಲ್ಲಿ MLA ನೇತೃತ್ವ ಸಕ್ರಮೀಕರಣ ಸಮಿತಿಗಳಿಲ್ಲ, ಅದೆಲ್ಲ ಮಾಡಬೇಕಂತೇಳಿ ಒಂದು ನಿರ್ಣಯನೂ ಪಾಸ್ ಮಾಡ್ತೇವೆ. ಅದೇ ರೀತಿ ಕೇಂದ್ರ ಸರ್ಕಾರದ ಕಾಯ್ದೆ 3 ಕಾಯ್ದೆ ಹಿಂತೆಗೆದುಕೊಳ್ಳಲಾಗಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅಂಥ ಕಾಯ್ದೆಗಳು ಇಲ್ಲಿ ಜಾರಿ ಹಾಗೆ ಇಟ್ಟಿದ್ದಾರೆ. APMCದಾಗಲಿ ಅಥವಾ ತುಂಡು ಗುತ್ತಿಗೆ ಆಗಲಿ ಅಥವಾ ಕಾಂಟ್ರಾಕ್ಟ್ ಆಗಲಿ ಎಸೆನ್ಷಿಯಲ್ ಕಮ್ಯುನಿಟಿ ಆ್ಯಕ್ಟ್ ಆಗಲಿ ಇದೆಲ್ಲ ಹಾಗೆ ಇಟ್ಟಿದ್ದಾರೆ. ಇವೆಲ್ಲ ವಾಪಸ್ ತೆಕ್ಕೊಳ್ಬೇಕು ಮತ್ತು ಕೃಷಿ ಲಾಭದಾಯಕ ಆಗಬೇಕು ಅಂಥೇಳಿ ನಿರ್ಣಯ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ 7ನೇ ಸಮ್ಮೇಳನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸ್ತೇವೆ. ಮತ್ತು ಮುಂದೆ ಈ ಬಗರ್ ಹುಕುಂ ಭೂಮಿ ರೆಗ್ಯುಲರ್ ಮಾಡೋ ಸಲುವಾಗಿ ಏನು ಸರ್ಕಾರ ಏನು ತಪ್ಪು ಹರಿ ಹಿಡಿದ ಅದು ಆಗಸ್ಟ್ದಲ್ಲಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಉಪಾಧ್ಯಕ್ಷ ಆಗಿ ಬಾಬುರಾವ್ನ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 19 ಲಕ್ಷ ಹೆಕ್ಟರ್ ಭೂಮಿ ಸರ್ಪ್ಲಸ್ ಇದೆ ಅಂಥೇಳಿ ಆ ಭೂಮಿ ಕರ್ನಾಟಕದಲ್ಲಿದ್ದಂಥ ಬಾಂಡವಾಳದವರಿಗೆ ಕಾರ್ಪೊರೇಟ್ ಹೌಸಿಂಗ್ ಕೊಡಬೇಕಂತ ನಿರ್ಧಾರ ಮಾಡಿದೆ. ಅದರ ನಂತರ ಮೊನ್ನೆ ಡೀಮ್ಡ್ ಫಾರೆಸ್ಟ್ ಅಂಬೋದೇನು 9 ಲಕ್ಷ ಹೆಕ್ಟರ್ ಭೂಮಿ ಇದೆ, ಅದರಲ್ಲಿ 6 ಲಕ್ಷ ಹೆಕ್ಟರ್ ಭೂಮಿ ರಾಜ್ಯ ಸರ್ಕಾರ ವಾಪಸ್ ತಗೊಂಡು ಮತ್ತೆ ಅದು ಲೀಸ್ ಮೇಲೆ ಕೊಡಬೇಕಂತ ಸರ್ಕಾರ ನಿರ್ಣಯ ತಗೊಂಡಿದೆ. ಈ ಲೀಸ್ ಮೇಲೆ ಕೊಡೋದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈಗಾಗಲೇ ಬಡ ರೈತರು, ಕೃಷಿ ಕಾರ್ಮಿಕರು ಇವರೆಲ್ಲ ಬಗರ್ ಹುಕುಂ ಸಾಗುವಳಿ ಮಾಡ್ತಾಯಿರ್ತಾರೆ. 90ರಲ್ಲಿಂದ ಸಾಗುವಳಿ ಮಾಡ್ತಾಯಿದ್ದು ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53, ಫಾರ್ಮ್ ನಂಬರ್ 57 ತುಂಬಿದ್ದಾರೆ. ಅವರಿಗೆ ಜಮೀನು ಕೊಡಬೇಕು, ಅವ್ರ ಹೆಸರು ಪಟ್ಟ ಕೊಡಬೇಕು. ಅದು ಬಿಟ್ಟು ರಾಜ್ಯ ಸರ್ಕಾರ ಇಲ್ಲಿ ಅವ್ರಿಗೆ ಸಂಬಂಧಿದಂಥ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡಬೇಕು, ಲೀಸ್ ಕೊಡಬೇಕು, ಅದು 30 ವರ್ಷವರೆಗೆ ಲೀಸ್ ಕೊಡಬೇಕಂತ ಹೇಳ್ತಾಯಿದ್ದಾರೆ. ಇದು ಒಂದು ರೀತಿಯಲ್ಲಿ BJP ಬೆಂಬಲ ಇರೋಂಥ ಜನರಿಗೆ ಆ ಭೂಮಿ ಕೊಡೋಕ್ಕೆ ನಿರ್ಧಾರ ಮಾಡ್ತಾ ಇದೆ. ಇದಕ್ಕೆ ಈ ವಿಷಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ 7ನೇ ರಾಜ್ಯ ಸಮ್ಮೇಳನ 9 ಮತ್ತು 10 ಮೇ ಗುಲ್ಬರ್ಗದಲ್ಲಿ ನಡೀತಾ ಇದೆ. ಈ ವಿಷಯದಲ್ಲಿ ಬಗರ್ ಹುಕುಂ ಕಾಸ್ಕಾರಿ ಬಗರ್ ಹುಕುಂ ಸಾಗುವಳಿ ಏನು ಮಾಡ್ತಿದ್ದಾರೆ, ಅವರಿಗೆ ಈ ಸರ್ಕಾರಿ ಭೂಮಿ ರೆಗ್ಯುಲರ್ ಮಾಡಬೇಕು. ನಂತರ ಈಗಾಗಲೇ ಕೆಲವು ಏರಿಯಾದಲ್ಲಿ MLA ನೇತೃತ್ವ ಸಕ್ರಮೀಕರಣ ಸಮಿತಿಗಳಿಲ್ಲ, ಅದೆಲ್ಲ ಮಾಡಬೇಕಂಥೇಳಿ ಒಂದು ನಿರ್ಣಯನೂ ಪಾಸ್ ಮಾಡ್ತೇವೆ. ಅದೇ ರೀತಿ ಕೇಂದ್ರ ಸರ್ಕಾರದ ಕಾಯ್ದೆ 3 ಕಾಯ್ದೆ ಹಿಂತೆಗೆದುಕೊಳ್ಳಲಾಗಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅಂಥ ಕಾಯ್ದೆಗಳು ಇಲ್ಲಿ ಜಾರಿ ಹಾಗೆ ಇಟ್ಟಿದ್ದಾರೆ. APMCದಾಗಲಿ ಅಥವಾ ತುಂಡು ಗುತ್ತಿಗೆ ಆಗಲಿ ಅಥವಾ ಕಾಂಟ್ರಾಕ್ಟ್ ಆಗಲಿ ಎಸೆನ್ಷಿಯಲ್ ಕಮ್ಯುನಿಟಿ ಆ್ಯಕ್ಟ್ ಆಗಲಿ ಇದೆಲ್ಲ ಹಾಗೆ ಇಟ್ಟಿದ್ದಾರೆ. ಇವೆಲ್ಲ ವಾಪಸ್ ತೆಕ್ಕೊಳ್ಬೇಕು ಮತ್ತು ಕೃಷಿ ಲಾಭದಾಯಕ ಆಗಬೇಕು ಅಂಥೇಳಿ ನಿರ್ಣಯ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ 7ನೇ ಸಮ್ಮೇಳನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸ್ತೇವೆ. ಮತ್ತು ಮುಂದೆ ಈ ಬಗರ್ ಹುಕುಂ ಭೂಮಿ ರೆಗ್ಯುಲರ್ ಮಾಡೋ ಸಲುವಾಗಿ ಏನು ಸರ್ಕಾರ ಏನು ತಪ್ಪು ಹರಿ ಹಿಡಿದ ಅದು ಆಗಸ್ಟ್ದಲ್ಲಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಉಪಾಧ್ಯಕ್ಷ ಆಗಿ ಬಾಬುರಾವ್ನ ನಾನು ಹೇಳ್ತಾ ಇದ್ದೀನಿ.